ಹಾಯ್, ನನ್ನೆಲ್ಲ ಒಂದನೇ ತರಗತಿ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯಗಳು. ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ವೆರಿ ಗುಡ್. ಹಾಗಾದರೆ ಇಂದಿನ ತರಗತಿಯನ್ನು ಪ್ರಾರಂಭಿಸೋಣವಾ? ಮಕ್ಕಳೇ, ಇಂದು ಕನ್ನಡ ವಿಷಯದಲ್ಲಿ ಅಕ್ಷರಾಭ್ಯಾಸ 5 ಎಂಬ ಪಾಠವನ್ನು ನೋಡೋಣ. ಅಕ್ಷರಾಭ್ಯಾಸ 5. ಈ ಅಕ್ಷರಾಭ್ಯಾಸ 5ರಲ್ಲಿ ಬರುವಂತಹ ಅಕ್ಷರಗಳು ಯಾವುವು? ಎ, ಎ, ಇ, ಆ, ತ, ಳ. ಹೌದಾ? ಒಟ್ಟು 6 ಅಕ್ಷರಗಳು ಬರುತ್ತವೆ. ಅಕ್ಷರಾಭ್ಯಾಸ 5ರಲ್ಲಿ ಬರುವಂತಹ ಅಕ್ಷರಗಳ ಸಂಖ್ಯೆ ಎಷ್ಟು? 6. ಅವು ಯಾವುವು? ಎ, ಎ, ಇ, ಆ, ತ, ಳ. ಒಮ್ಮೆ ಪುಸ್ತಕವನ್ನು ನೋಡಿ. ಪುಟ ಸಂಖ್ಯೆ 53. ನಿಮ್ಮ ಪುಸ್ತಕದಲ್ಲಿಯ ಪುಟ ಸಂಖ್ಯೆ ಎಷ್ಟು? 53. ಅಕ್ಷರಾಭ್ಯಾಸ 5. ಇಲ್ಲಿರುವಂತಹ ಅಕ್ಷರಗಳ ಸಂಖ್ಯೆ 6. ಎ, ಎ, ಇ, ಆ, ತ, ಳ. ಹೌದಾ? ಎಣಿಸಿದ್ರಲ್ವಾ? 1, 2, 3, 4, 5, 6. ಅಕ್ಷರಾಭ್ಯಾಸ 5ರಲ್ಲಿ ಬರುವಂತಹ ಅಕ್ಷರಗಳ ಸಂಖ್ಯೆ ಎಷ್ಟು? 6. ಅವು ಯಾವುವು? ಎ, ಎ, ಇ, ಆ, ತ, ಳ. ಹೌದಾ? ಮೊದಲನೇ ಚಟುವಟಿಕೆ ಚಿತ್ರಕ್ಕೆ ಸಂಬಂಧಿಸಿರುವುದು. ಹೌದಾ? ಚಿತ್ರಗಳನ್ನ ಕೊಟ್ಟು ಇವುಗಳಿಗೆ ಸಂಬಂಧಿಸಿದಂಥ ಶಬ್ದಗಳನ್ನ ಕೊಟ್ಟಿದ್ದಾರೆ. ನಾವೀಗ ಅಭ್ಯಾಸ ಮಾಡೋಣ. ಮೊದಲನೆಯ ಚಿತ್ರ ನೋಡಿ. ಎ, ಎರಕ. ಎ, ಯ, ರ, ಕ, ಎರಕ. ಎರಡನೆಯ ಚಿತ್ರ. ಎ, ಏತ. ಎ, ತ, ಏತ. ಮೂರನೆಯ ಚಿತ್ರ. ಇ ಸಂಬಂಧಪಟ್ಟಿರುವಂಥದ್ದು. ಇ, ನ, ಇನ. ನೋಡಿ, ಸೂರ್ಯನಿಗೆ ಇನ್ನೊಂದು ಹೆಸರು ಇನ. ಇ, ನ, ಇನ. ಆ ಕೊನೆಯ ಚಿತ್ರ. ಆ, ಲ, ಆಲ. ಆಲದ ಮರ ಅಂತ ಹೇಳಿದ್ನಲ್ವ ಹಿಂದಿನ ತರಗತಿಯಲ್ಲಿ, ಆ ಚಿತ್ರ ಇದು. ಆಲ. ಮತ್ತೊಮ್ಮೆ ಹೇಳೋಣವಾ. ಎರಕ, ಏತ, ಇನ, ಆಲ. ಚಿತ್ರಗಳನ್ನು ಶಬ್ದಗಳ ಜೊತೆಗೆ ನಾವು ಓದಿದ್ವಿ. ಹೌದಾ? ಈ ಚಿತ್ರಗಳು ಏನಂತೀವಿ ಅನ್ನೋದು ಸಹ ನೀವು ಈಗ ತಿಳಿದ್ರಿ. ಮುಂದಿನ ಚಟುವಟಿಕೆ ಏನು? ಇನ್ನು ಉಳಿದಂತಹ ಎರಡು ಚಿತ್ರಗಳನ್ನ ನೋಡೋಣ. ನೋಡಿ, ತ, ತಬಲ. ಕಾಣ್ತಾ ಇದೇನಾ? ಮುಂದಿನ ಚಿತ್ರ ಳ, ನಳ. ಹೌದಾ? ನೋಡಿ, ಒಟ್ಟು ಚಿತ್ರಗಳು 6 ನೋಡಿದ್ರಿ ಶಬ್ದಗಳ ಜೊತೆಗೆ. ಹೌದಾ? ನೋಡಿ, ಮುಂದಿನ ಚಟುವಟಿಕೆ ಹಿಂದಿನ ತರಗತಿಯಲ್ಲಿ ಮಾಡಿದ್ವಲ್ಲ, ಅದೇ ತರನಾಗಿ ಅಕ್ಷರಗಳನ್ನ ನಾವು ತಿದ್ದಿ ನಕಲು ಮಾಡುವುದು. ಹೌದಾ? ನೋಡಿ, ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ. ಮೊದಲನೆಯ ಅಕ್ಷರ ಎಲ್ಲಿಂದ ಪ್ರಾರಂಭ? ವೆರಿ ಗುಡ್, ಎ ಅಲ್ವಾ? ನೋಡಿ, ಎಲ್ಲರೂ ಬೋರ್ಡ್ ನೋಡಬೇಕು. ನಂತರ ನಿಮಗೆ ಮಾಡ್ಲಿಕ್ಕೆ ನಾನು ಸಮಯ ಕೊಡ್ತೀನಿ, ಅವಾಗ ಮಾಡಬೇಕು. ಗೊತ್ತಾಯ್ತಾ? ಈ ಚುಕ್ಕಿಗಳನ್ನ ಸೇರಿಸ್ಕೋತ ಹೋಗ್ಬೇಕು, ಜೊತೆಗೆ ಹೇಳಬೇಕು ಯಾವ ಅಕ್ಷರ ಅನ್ನೋದು. ಎ ಅಲ್ವಾ? 2-3 ಸಲ ನೀವು ಅದನ್ನು ತಿದ್ದಬೇಕು. ಉಳಿದ ಸ್ಥಳಗಳನ್ನೆಲ್ಲ ನೀವೇ ಬರಿಬೇಕು. ಹೌದಾ? ನೋಡಿ, ಮುಂದೆ ಇನ್ನೊಂದು ಅಕ್ಷರ ಯಾವುದು? ಎ. ಹೌದಾ? ಮುಂದಿನ ಅಕ್ಷರ ಇ. ಇದಿಂದ ಯಾವ ಶಬ್ದ ಓದಿದ್ವಿ ನಾವು? ಇನ. ವೆರಿ ಗುಡ್. ಯಾವುದು? ಇ, ಇನ. ಚುಕ್ಕಿಗಳನ್ನ ಸೇರಿಸ್ತಾ ಹೋಗ್ಬೇಕು. ಹೌದಾ? ಮುಂದಿನ ಅಕ್ಷರ ಯಾವುದು? ಆ. ಯಾವುದು? ಆ. ಹೌದಾ? ಚುಕ್ಕಿಗಳನ್ನ ಸೇರಿಸ್ತಾ ಬರೆಯೋದು ತುಂಬ ಸುಲಭ ಅಲ್ವಾ? ಹೇಳ್ಕೋತ ಬರೀಬೇಕು ನೀವು. ಓಕೆನಾ? ಮುಂದಿನ ಅಕ್ಷರ ತ. ಯಾವುದು? ತ. ನೋಡಿ, ಚುಕ್ಕಿಗಳು ಯಾವ ಥರ ಅವರು ಸೇರಿಸಿದ್ದಾರೆ ಅದ್ರ ಜೊತೆಗೆ ನಾವು ತಿದ್ದುತ್ತಾ ಇದ್ದೀವಿ. ಯಾವ ಅಕ್ಷರನ ತಿದ್ದುತ್ತಾ ಇದ್ದೀವಿ ಈಗ? ತ. ಹೌದಾ? ಮುಂದಿನ ಅಕ್ಷರ ಹಾಗೂ ಕೊನೆಯ ಅಕ್ಷರ ಯಾವುದು? ಳ. ಯಾವ ಅಕ್ಷರ ತಿದ್ತಾ ಇದ್ದೀವಿ ಈಗ? ಳ. ಅಕ್ಷರಾಭ್ಯಾಸ 5ರಲ್ಲಿ ಬರುವಂತಹ ಕೊನೆಯ ಅಕ್ಷರ ಯಾವುದು? ಳ. ಗೊತ್ತಾಯ್ತಾ? ಇವನ್ನೆಲ್ಲ ನೀವು ಭರ್ತಿ ಮಾಡ್ತಿರಲ್ವಾ? ವೆರಿ ಗುಡ್. ಅದೇ ರೀತಿ ಏನು ಮಾಡಿದ್ದಾರೆ? ಇಲ್ಲಿ ಒಟ್ಟಾಗಿ ಬರೆದಿದ್ದಾರೆ. ಹೌದಾ? ಇವುಗಳನ್ನ ಯಾವ ಥರ ಬರೀತೀರಾ ನೋಡಿ, ಹೇಳ್ಕೊತ ಬರೀರಿ. ಏ,
ए ई आ त ಕೊನೆಯ ಅಕ್ಷರ ಳ ಈ ಸಾಲುಗಳನ್ನ ನೀವು ಭರ್ತಿ ಮಾಡಬೇಕು ಹೌದಾ ಮುಂದಿನ ಚಟುವಟಿಕೆ ನೋಡಿ ಅಕ್ಷರಗಳನ್ನ ಓದೋದು ಜೊತೆಗೆ ಅವುಗಳಿಂದ ಆದಂತ ಶಬ್ದಗಳನ್ನ ಸಹ ನಾವು ನೋಡಿ ಓದೋಣ ಹೌದಾ ಮಕ್ಕಳೇ ಇಲ್ಲಿ ಎರಡು ಅಕ್ಷರದ ಪದಗಳಿದೆ ಎರಡು ಅಕ್ಷರ ಅಂದ್ರೆ ಎರಡೇ ಅಕ್ಷರಗಳಿರುವಂತ ಶಬ್ದ ಹೌದಾ ಜೊತೆಗೆ ಮೂರು ಅಕ್ಷರದ ಶಬ್ದ ಮತ್ತು ನಾಲ್ಕು ಅಕ್ಷರದ ಶಬ್ದಗಳನ್ನ ಗುಂಪಾಗಿ ಕೊಟ್ಟಿದ್ದಾರೆ ಹೌದಾ ನಾವು ಅದನ್ನ ಓದೋದನ್ನ ಕಲಿಯೋಣ ಮೊದಲಿಗೆ ನೋಡಿ ಯ ರ ಕ ಯ ರ ಕ ಇ ನ ಇ ನ ಆ ಗ ಸ ಆ ಗ ಸ ನ ಳ ನ ಳ ಎಡ ಬಲ ಎಡ ಬಲ ಆ ಳ ತಬಲ ಸಳ ಏತ ಆತ ತವಕ ಕಳಸ ಏಕದಳ ಆಲ ತನಯ ಬಳಪ ನೋಡಿದ್ರ ನೋಡಿ ಅಕ್ಷರಗಳನ್ನ ಬಳಸ್ಕೊಂಡು ಎಷ್ಟೊಂದೆಲ್ಲ ಅಕ್ಷರಗಳನ್ನ ಅವರು ರಚಿಸಿದ್ದಾರೆ ಅಲ್ವಾ ನಾವು ಓದೋದನ್ನ ಕಲ್ತವಲ್ವ ಈಗ ಮುಂದಿನದೇನು ಇವುಗಳಿಂದ ಕೆಲವೊಂದು ಶಬ್ದಗಳನ್ನ ಆರಿಸಿ ಎರಡು ಅಕ್ಷರದ ಶಬ್ದಗಳನ್ನ ಮಾಡಿದ್ದಾರೆ ಎರಡು ಅಕ್ಷರದ ಶಬ್ದಗಳನ್ನ ನೀವು ಬರೆಯೋದನ್ನ ಕಲಿಬೇಕು ಮುಂದೆ ಮೂರು ಅಕ್ಷರದ ಶಬ್ದಗಳು ಬರುತ್ತೆ ಮುಂದೆ ನಾಲ್ಕು ಅಕ್ಷರದ ಶಬ್ದಗಳು ಸಹ ಬರುತ್ತೆ ಹೌದಾ ಮೊದಲಿಗೆ ನಾವೀಗ ಎರಡು ಅಕ್ಷರದ ಶಬ್ದಗಳನ್ನ ನಕಲು ಮಾಡೋಣ ಮೊದಲನೇ ಶಬ್ದ ದ ಳ ದಳ ಎರಡನೇ ಶಬ್ದ ಮ ತ ಮತ ಆ ಟ ಆಟ ಏ ತ ಏತ ಹೌದಾ ಗೊತ್ತಾಯ್ತಾ ಇದೇ ಥರ ನೀವು ಅಭ್ಯಾಸನ ಮಾಡಬೇಕು ಹೌದಾ ಅದರ ಜೊತೆಗೆ ಆಲ ಎಡ ಇನ ತಳ ಇವುಗಳನ್ನು ಸಹ ನೀವು ಬರೀಬೇಕು ಹೌದಾ ಪುಸ್ತಕದಲ್ಲಿ ಮುಂದಿನ ಚಟುವಟಿಕೆ ಏನು ನೋಡಿ ಅ ಪಟ್ಟಿ ಆ ಪಟ್ಟಿನ ಸೇರಿಸೋದು ಹೊಂದಿಸಿ ಬರೆಯೋದು ಹೌದಾ ಮ್ಯಾಥ್ಸ್ ಆಫ್ ಫಾಲೋವಿಂಗ್ ಅಂತ ಹೇಳ್ತೀವಲ್ವ ಇಂಗ್ಲೀಷಲ್ಲಿ ಸೊ ಕನ್ನಡದಲ್ಲಿ ಹೊಂದಿಸಿ ಬರೆಯೋದು ಯಾವ ಥರ ಇಲ್ಲಿ ಕೆಲವುಗಳು ಚಿತ್ರಗಳು ಕೊಟ್ಟಿದ್ದಾರೆ ಇಲ್ಲಿ ಕೆಲವು ಶಬ್ದಗಳನ್ನ ಕೊಟ್ಟಿದ್ದಾರೆ ಹೌದಾ ಇವುಗಳ ಚಿತ್ರಗಳಿಗೆ ಸಂಬಂಧಿಸಿದಂತೆ ಇಲ್ಲಿಯ ಶಬ್ದಗಳನ್ನ ಆರಿಸಿ ಇಲ್ಲಿ ಮುಂದಗಡೆ ಬರೆಯೋದು ಹೌದಾ ಮೊದಲನೆಯ ಚಿತ್ರ ಯಾವುದು ಯಾವುದು ವೆರಿ ಗುಡ್ ಎರಕ ಯಾವುದು ಎರಕ ಇಲ್ಲಿ ಬರೆಯೋಣವಾ ಯ ರ ಕ ಎರಕ ಹೌದಾ ಮುಂದಿನ ಚಿತ್ರ ಯಾವುದಿದು ವೆರಿ ಗುಡ್ ಏತ ಯಾವುದು ಏತ ಮುಂದಿನ ಚಿತ್ರ ವೆರಿ ಗುಡ್ ಯಾವುದು ಇನ ಇನ ಮುಂದಿನ ಚಿತ್ರ ಆಲ ಯಾವುದು ಆಲ ಮುಂದಿನ ಚಿತ್ರ ತಬಲ ತಬಲ ಹೌದಾ ಮುಂದಿನ ಚಿತ್ರ ಹಾಗೂ ಕೊನೆಯ ಚಿತ್ರ ಯಾವುದು ವೆರಿ ಗುಡ್ ಯಾವುದು ನಳ ಹೌದಾ ನೋಡಿ ಅವುಗಳ ಚಿತ್ರಕ್ಕೆ ನೀವು ಅದರ ಸಮನಾಗಿ ಅಕ್ಷರಗಳನ್ನ ಶಬ್ದಗಳನ್ನ ಬರೆದು ಈಗ ಬರೆದು ಜೋಡಿಸಿದ್ದೀರಾ ಹೌದಾ ನೋಡಿ ಮೊದಲು ಇನ್ನೊಂದ್ಸಲ ಹೇಳೋಣ ಎರಕ ಏತ ಇನ ಆಲ ತಬಲ ನಳ ಗೊತ್ತಾಯ್ತಾ ಈಗ ಚಿತ್ರಗಳನ್ನ ಶಬ್ದಗಳನ್ನ ಹಿಂದು ಮುಂದೆ ಕೊಟ್ಟಿದ್ರು ನಾವು ಅವುಗಳನ್ನ ನೋಡಿ ಈಗ ಅವುಗಳ ಸೀದಾ ಶಬ್ದಗಳನ್ನ ಜೋಡಿಸಿದ್ದೀವಿ ಹೌದಾ ಮಕ್ಕಳೇ ಮುಂದಿನದು ಪದಗಳನ್ನು ಓದಿಸಿ ಬರೆಯಿಸಿ ಈ ಪದಗಳು ಓದಬೇಕು ನೀವು ಹೇಳಿ ವೆರಿ ಗುಡ್ ಏನಿದು ಎಡ ಹೌದಾ ಅದನ್ನೇ ಸೇಮ್ ಬರೆಯೋದಂತೆ ಎರಡನೆಯ ಶಬ್ದ ಇನ ಮೂರನೆಯ ಶಬ್ದ ತಳ ಬರ್ದ್ರ ವೆರಿ ಗುಡ್ ನೋಡಿ ಮುಂದಿನ ಚಟುವಟಿಕೆ ಹಿಂದಿನ ಅಭ್ಯಾಸದಲ್ಲಿ ಮಾಡಿದ್ರಲ್ವ ಅದೇ ಥರ ಇಲ್ಲಿ ಬೇರೆ ಶಬ್ದಗಳನ್ನ ಕೊಟ್ಟಿದ್ದಾರೆ ಆ ಡ್ಯಾಶ್ ಅಂದರೆ ಇಲ್ಲಿ ಯಾವ ಅಕ್ಷರನ ಆರಿಸ್ತೀರಾ ವೆರಿ ಗುಡ್ ಹೌದಾ ಆಟ ಹೌದಾ ಅದನ್ನೇ ಇಲ್ಲಿ ಮುಂದೆ ಬರೆಯೋದು ಆ ಟ ಎರಡನೇ ಶಬ್ದ ತ ಡ್ಯಾಶ್ ಯಾವ್ದು ಬರೀತೀರಾ ವೆರಿ ಗುಡ್ ಳ ತಳ
ಮೂರನೇದು ಎ ಡ್ಯಾಶ್ ಅಂದರೆ ತ ಸೇರಿಸ್ತೀವಿ ಹೌದಾ ಏನಾಗುತ್ತೆ ಕೂಡಿಸಿ ಬರೆದಾಗ ವೆರಿ ಗುಡ್ ಎ ತ ದ ಳ ಕೂಡಿಸಿ ಹೇಳಿ ದಳ ಕೊನೆಯ ಶಬ್ದ ಇ ವೆರಿ ಗುಡ್ ನ ಇನ ಶಬ್ದಗಳನ್ನ ಗುರುತಿಸಿ ಹೇಳೋದು ಕಲ್ತ್ರಲ್ವಾ ಜಾಣ ಮಕ್ಕಳು ನೀವೆಲ್ಲ ಇನ ಹೌದಾ ಯಾವ್ಯಾವ ಬರೆದ್ವಿ ಈಗ ಅಕ್ಷರ ಶಬ್ದಗಳು ಆಟ ತಳ ಏತ ದಳ ಇನ ಹೌದಾ ಕೊನೆಯ ಚಟುವಟಿಕೆ ನಿಮಗೆಲ್ಲ ಇಷ್ಟ ಆಗೋದು ಬಣ್ಣ ತುಂಬೋದು ಹೌದಾ ಇದು ಯಾವುದರ ಚಿತ್ರ ವೆರಿ ಗುಡ್ ಆಮೆ ಟಾರ್ಟಾಯ್ಸ್ ಅಂತ ಹೇಳ್ತೀವಲ್ವಾ ಈ ಆಮೆಗೆ ನೀವೇನು ಮಾಡಬೇಕು ಚುಕ್ಕಿಗಳನ್ನ ಮೊದಲು ಸೇರಿಸಬೇಕು ಈ ಚುಕ್ಕಿಗಳನ್ನ ಸೇರಿಸಿ ಕ್ರಯನ್ಸ್ ತಗೊಂಡು ನೀವು ಬಣ್ಣವನ್ನು ತುಂಬಬೇಕು ಯಾರು ಬಣ್ಣ ಚೆನ್ನಾಗಿ ತುಂಬಿರ್ತೀರಾ ನೀಟಾಗಿ ಚುಕ್ಕಿ ಸೇರಿಸಿದ್ರೆ ಅವ್ರಿಗೆ ವೆರಿ ಗುಡ್ ಹಾಕೋಣ ಸ್ಮೈಲಿ ಹಾಕೋಣ ಹೌದಾ ಇದನ್ನೆಲ್ಲ ನೀವು ನಿಮ್ಮ ಪೇರೆಂಟ್ಸ್ನ ಹೆಲ್ಪ್ ತೊಗೊಂಡು ಮನೆಯಲ್ಲಿ ಮಾಡಬೇಕು ಹೌದಾ ಮೊದಲಿಗೆ ಇಲ್ಲಿ ಇವತ್ತು ನಾವು ಕಲ್ತಿರುವಂಥ ಎಲ್ಲ ಚಟುವಟಿಕೆಗಳನ್ನ ನೀವು ಮೊದಲು ಪುಸ್ತಕದಲ್ಲಿ ಬರೀಬೇಕು ಹೌದಾ ಅದರ ಜೊತೆಗೆ ಕ್ಲಾಸ್ ವರ್ಕ್ ಮತ್ತು ಹೋಮ್ ವರ್ಕ್ ಪದೇ ಪದೇ ಬರೆಯೋದ್ರಿಂದ ನಿಮಗೆ ಅಕ್ಷರಗಳ ಜೊತೆಗೆ ಶಬ್ದಗಳು ನೆನಪುಳಿಯುತ್ತೆ ಹೌದಾ ಮುಂದೆ ನಿಮಗೆ ಪರೀಕ್ಷೆಗಳಲ್ಲೆಲ್ಲ ತುಂಬ ಸುಲಭವಾಗುತ್ತೆ ಹೌದಾ ಹಾಗಾದರೆ ಇಂದು ಅಕ್ಷರಾಭ್ಯಾಸ 5 ನ ಕಲ್ತ್ವಿ ಹೌದಾ ಅಕ್ಷರಾಭ್ಯಾಸ 5 ರಲ್ಲಿ ಅಕ್ಷರಗಳ ಸಂಖ್ಯೆ ಎಷ್ಟು ಒಟ್ಟು 6 ಎಷ್ಟು ಇದಾವೆ 6 ಮತ್ತೊಮ್ಮೆ ಎಣಿಸಿ 1 2 3 4 5 6 ಅವು ಯಾವವು ಅಕ್ಷರಾಭ್ಯಾಸ 5 ರಲ್ಲಿ ಬರುವಂತ ಅಕ್ಷರಗಳು ಯಾವವು ಎ ಎ ಇ ಆ ತ ಳ ಅರ್ಥ ಆಯ್ತಾ ಮಕ್ಕಳೇ ಇಂದು ಈ ಅಕ್ಷರಾಭ್ಯಾಸ 5 ರಲ್ಲಿರುವ ಅಕ್ಷರಗಳನ್ನೆಲ್ಲ ತಿಳಿದ್ರಿ ಅವುಗಳ ಸಂಬಂಧಿಸಿದಂಥ ಚಟುವಟಿಕೆಗಳನ್ನ ಪುಸ್ತಕದಲ್ಲಿ ಹೇಗೆ ಮಾಡೋದನ್ನು ಸಹ ಕಲ್ತ್ರಿ ಹೌದಾ ಹಾಗಾದರೆ ಇಂದಿನ ತರಗತಿಯನ್ನು ನಾವು ಮುಕ್ತಾಯಗೊಳಿಸೋಣವಾ ಧನ್ಯವಾದಗಳು